ಟಿಕೆಟ್ ಯಾಕೆ ಸಿಗಲಿಲ್ಲ ಸರ್? ಅದು ಈಗ ಸಿಕ್ಕಿರುವಂತವರು ಲಾಬಿ ಮಾಡಿ ಬೇರೆ ತರ ಹೋಮ ಮಾರ್ಗದಲ್ಲಿ ಟಿಕೆಟ್ ನ ಪಡ್ಕೊಂಡವ್ರು ಅನ್ನೋದು ನನಗೆ ಬಂದಂತ ಮಾಹಿತಿ. ಈಗ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಪಕ್ಷೇತರ ಸ್ಪರ್ಧೆ? ಶಕ್ತಿ ಪ್ರದರ್ಶನಕ್ಕಲ್ಲ, ಗೆಲುವಿಗಾಗಿ ಸ್ಪರ್ಧೆ. ಅಲ್ಲ, ಈ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ಡ್ಯಾಮೇಜ್ ಆಗಲ್ಲ ಸರ್ ನೀವು? ನಾನು ಬೇರೆಯವ್ರಿಗೆ ಯಾರಿಗಾನ ಡ್ಯಾಮೇಜ್ ಮಾಡಬೇಕಾಗಿಲ್ಲ, ನನ್ನ ಗೆಲುವಿಗೆ ನಾನು ಶ್ರಮಿಸ್ತೀನಿ, ನಾನು ಗೆದ್ದು ತೋರಿಸ್ತೇನೆ. ಸೋಲಿಸ್ಬೇಕು ಅನ್ನೋಂಥದ್ದು ನಾನು ಯಾರನ್ನು ಸೋಲ್ಸೋಕ್ಕೂ ನಿಂತಿಲ್ಲ, ಯಾರನ್ನು ಗೆಲ್ಸೋಕ್ಕೂ ನಿಂತಿಲ್ಲ, ನಾನು ಗೆಲ್ಲಕ್ಕೆ ಇಲ್ಲಕ್ಕೆ. ನೀವು ಮತ್ತೆ ರಂಗನಾಥ್ ಅವರು ಒಂದೇ ಊರಿನವರು, ಇಬ್ಬರು ಫ್ರೆಂಡ್ಶಿಪ್ ಬೇರೆ, ರಾಜಕೀಯ ಬೇರೆನಾ ಹೆಂಗೆ ಸರ್? ಇಲ್ಲಿ ಒಂದು ಹೇಳ್ತೀನಿ ಕೇಳಿ, ರಾಜಕೀಯನೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ. ಅಮೌಕ್ಟಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಗಜೇಂದ್ರ. ಸೊ ವೀಕ್ಷಕರೇ, ಇವತ್ತು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಈಗಾಗಲೇ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಯಾವ ರೀತಿ ರಣರಂಗ ಆಗ್ತಾ ಇದೆ ಎನ್ನುವಂಥದ್ದು ಇಡೀ ರಾಜ್ಯ ಮಟ್ಟದಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ. ಎಸ್, ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಲ್ಲಿ ಒಂದು ಹೆಸರು ಆಗಾಗಲೇ ಸದ್ದು ಮಾಡ್ತಾ ಇತ್ತು, ಮತ್ತೆ ಮನೆ ಮನೆ ಮಾತಾಗಿತ್ತು. ರಾಜೇಶ್ ಗೌಡ ಅನ್ನುವಂಥ ಹೆಸರು ಭರ್ಜರಿಯಾಗಿ ಸದ್ದು ಮಾಡ್ತಾ ಇತ್ತು. ಎಲ್ಲ ಒಂದು ಕಡೆ ಬಿಜೆಪಿ ಟಿಕೆಟ್ 2023ಕ್ಕೆ ರಾಜೇಶ್ ಗೌಡ್ರಿಗೆ ಸಿಗುತ್ತೆ ಎನ್ನುವಂಥ ಅತಿಯಾದ ಆತ್ಮವಿಶ್ವಾಸ ಮತದಾರರಿಗಿತ್ತು. ರಾಜೇಶ್ ಗೌಡ್ರಿಗೆ ಕೆಲಸ ಮಾಡ್ತಾ ಇದ್ರು, ರಾಜೇಶ್ ಗೌಡ್ರು ಸೇವೆ ಮಾಡ್ತಾ ಇದ್ರು, ಸಹಾಯ ಮಾಡ್ತಾ ಇದ್ರು. ಎಲ್ಲ ಒಂದು ಕಡೆ ಕ್ಷೇತ್ರವನ್ನ ಭದ್ರಕೋಟೆಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಅಲ್ಲದೆ ಮತದಾರ ಪ್ರಭುಗಳು ಕೂಡ ರಾಜೇಶ್ ಗೌಡ್ರಿಗೆ ಬಿಜೆಪಿ ಟಿಕೆಟ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಡ್ತಾ ಇದ್ರು. ಆದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ಇದಕ್ಕೆ ಮನೆ ಆಗ್ಲಿಲ್ಲ ಅನ್ನುವಂಥ ವಿಚಾರ. ಎಸ್, ಇವತ್ತು ಇದೆಲ್ಲ ವಿಚಾರಗಳನ್ನ ಮಾತನಾಡೋದಕ್ಕೆ ರಾಜೇಶ್ ಗೌಡ್ರ ಮುಂದಿನ ನಡೆಯೇನು, ಯಾವ ರೀತಿಯಾಗಿ ರಾಜಕೀಯವಾಗಿ ಭವಿಷ್ಯವನ್ನ ರೂಪಿಸ್ಕೊಳ್ತಾ ಇದ್ದಾರೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ, ಅದಾದ್ಮೇಲೆ ಈಗಾಗಲೇ ಬಿಜೆಪಿ ಮುಖಂಡರುಗಳು ಯಾರು ಸಂಪರ್ಕಕ್ಕೆ ಟ್ರೈ ಮಾಡಿದ್ದಾರೆ, ಇದೆಲ್ಲ ಮಾತಾಡಿಸ್ತಾ ಹೋಗುವಂಥದ್ದು. ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ರಾಜೇಶ್ ಗೌಡ್ರು ನಮ್ಮ ಜೊತೆ ಇರುವಂಥದ್ದು. ಸ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಎಸ್ ಸರ್, ಒಂದು ನೇರ ಪ್ರಶ್ನೆ, ಬಿಜೆಪಿ ಟಿಕೆಟ್ ಯಾಕೆ ಸಿಗಲಿಲ್ಲ ಸರ್ ನಿಮಗೆ? ಬಿಜೆಪಿ ಟಿಕೆಟ್ ಯಾಕೆ ಸಿಗಲಿಲ್ಲ ಅಂದರೆ, ಅದು ಈಗ ಸಿಕ್ಕಿರುವಂಥವರು ಲಾಬಿ ಮಾಡಿ ಬೇರೆ ಥರ ವಾಮ ಮಾರ್ಗದಲ್ಲಿ ಟಿಕೆಟ್ನ ಪಡ್ಕೊಂಡವ್ರು ಅನ್ನೋದು ನನಗೆ ಬಂದಂಥ ಮಾಹಿತಿ. ಎರಡು ಬಾರಿ ಸೋಲನ್ನಪ್ಪಂಥ ಅಭ್ಯರ್ಥಿಗೆ ಮತ್ತೆ ಬಿಜೆಪಿ ಮಣೆ ಹಾಕಿದೆ. ಇಲ್ಲಿ ಮೂರು ಸಲ ಸೋತು ಸಹ ಕೊಟ್ಟಿದ್ದಾರೆ, ಅದು ನನಗೆ ವರಿಷ್ಠನೇ ಕೇಳಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ, ಒಂದು ಶಿಸ್ತಿನ ಪಕ್ಷ. ಆ ಸಿದ್ಧಾಂತಗಳನ್ನು ನಂಬಿ ನಾವು ಆ ಪಕ್ಷದಲ್ಲಿ ನಾವು ಕೆಲಸ ಮಾಡಿದಂಥವರು. ಪಕ್ಷದ ಮೇಲೆ ನಮಗೆ ಯಾವುದೇ ಬೇಸರ ಇಲ್ಲ. ಪಕ್ಷದಲ್ಲಿರುವಂಥ ನಾಯಕರುಗಳು ನಮಗೆ ಇವತ್ತು ಆ ಟಿಕೆಟ್ ಸಿಗದ ಹಾಗೆ ಮಾಡಿದ್ದಾರೆ. ಸರ್, ಒಂದು ಆರ್ ಎಸ್ ಎಸ್ ಹಿನ್ನೆಲೆ ಇರುವಂಥವರು, ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರೆ, ನಿಜಕ್ಕೂ ಕೂಡ ಬಿಜೆಪಿ ತಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ನಿಮ್ಗಲ್ದಲೇ ಮತದಾರ ಪ್ರಭುಗಳಿಗೂ ಕೂಡ ಅಷ್ಟೇ ನಂಬಿಕೆ ಇತ್ತು, ಈ ನಂಬಿಕೆ ಯಾಕೆ ಹುಸಿ ಆಯಿತು ಅಂತ ಏನು ಮೂಲ ಕಾರಣ? ಖಂಡಿತ, ಇವತ್ತು ನಾನು ಮಾಡಿರುವಂಥ ಕೆಲಸ ಮತ್ತು ಕ್ಷೇತ್ರದ ಜನ ಮತದಾರರು ಬಯಸ್ತಾ ಇರೋವಂಥದ್ದು, ರಾಜೇಶ್ ಗೌಡ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿ ಆಗಬೇಕು, ಎಲ್ಲ ಒಕ್ಕೊರಲಿನಿಂದ ಆತನನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಮಾಡಿದರು ಮತದಾರ ಬಂಧುಗಳು. ಬಟ್ ಇವತ್ತು ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರಿಗೆ ತುಂಬ ನಿರಾಸೆ ಆಗಿದೆ. ಆ ನಿರಾಸೆಗೆ ಮುಂದಿನ ದಿನದಲ್ಲಿ ಒಳ್ಳೆ ಉತ್ತರ ಕೊಡ್ತೀವಿ. ರಾಜೇಶ್ ಗೌಡ್ರು ಇಲ್ಲಿ ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತಾಯಿದ್ರು, ಬಿಜೆಪಿಯ ತಳಮಟ್ಟದ ಕಾರ್ಯಕರ್ತರಿಗೆ ಒಂದು ನಂಬಿಕೆಯನ್ನು ಕೊಟ್ಟಿದ್ರಿ, ಒಂದು ವಿಶ್ವಾಸವನ್ನು ಗಳಿಸ್ಕೊಂಡಿದ್ರಿ. ಇದಲ್ಲದೆ ಜಿಲ್ಲಾ ಮಟ್ಟದ ನಾಯಕರುಗಳು, ಬಿಜೆಪಿ ನಾಯಕರುಗಳು ಯಾರು ಸಪೋರ್ಟ್ ಮಾಡಲಿಲ್ಲ ಸರ್ ನಿಮಗೆ? ರಾಜಕೀಯ ಅಂದಮೇಲೆ ತಮಗೆ ಗೊತ್ತಿರುತ್ತಲ್ವಾ, ಇವ್ರು ಸಪೋರ್ಟ್ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ನಂಬಿಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ. ನನ್ನ ಕೆಲಸ ಏನಿದೆ ನಾನು ಮಾಡಿ ಜನದ ಮುಂದೆ ಹೊರಟಿದ್ದೆ. ನಾನು ಇವತ್ತು ನಮ್ಮ ಪಕ್ಷದಲ್ಲಿ ಏನು ಸರ್ವೆ ಅಂತ ನಡೀತದೆ, ಆಂತರಿಕ ಸರ್ವೆ ಮತ್ತು ನಿಮ್ಮ ಮಾಧ್ಯಮಗಳ ಮುಖಾಂತರ ನಡೆಯುವಂಥ ಸರ್ವೆ ಆಗ್ಬೋದು, ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ಬೋದು, ಎಲ್ಲದರಲ್ಲೂ ನಾನು ಉತ್ತಮವಾದ ಅಂಕಗಳನ್ನೇ ಪಡೆದಿದೆ. ದೊಡ್ಡ ಮಟ್ಟದಲ್ಲಿ ತಾವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಆದರೂ ನನಗೆ ಪಕ್ಷ ನನಗೆ ಟಿಕೆಟ್ನ ನಿರಾಕರಿಸಿದೆ. ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಬಟ್ಟು ಇವತ್ತು ಯಾರು ಟಿಕೆಟ್ ಕೊಟ್ಟಿದ್ದಾರೋ ಅವ್ರಿಗೆ ಕಂಪೇರ್ ಮಾಡಿದಾಗ ನಾನು 100 ಪಾಲು ಬೆಟ್ರ್ ಅಭ್ಯರ್ಥಿ ಆಗಿದ್ದೆ, ಕ್ಷೇತ್ರನ ಗೆಲ್ತಿದ್ದೆ ಅನ್ನೋ ನನ್ನ ಭರವಸೆ ಇತ್ತು. ಆದರೆ ವರಿಷ್ಠರುಗಳು ನನಗೆ ಟಿಕೆಟ್ನ ವಂಚನೆ ಮಾಡಿದ್ದಾರೆ. ಒಂದು ರೀತಿ ಕಾಲಿಗೆ ಚಕ್ರ ಕಟ್ಟುವಂಥ ರೀತಿ ಇಡೀ ಕ್ಷೇತ್ರದಲ್ಲಿ ಈ ಸ್ತ್ರೀ ಸಮಾಗಮ ಇರ್ಬೋದು, ಈ ರೀತಿಯ ಉತ್ತೇಜನ ನೀಡುವಂಥದ್ದು, ಕೆಲವು ದೇವಸ್ಥಾನಗಳ ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು, ಎಲ್ಲವನ್ನ ಮಾಡಿಕೊಂಡು ಎಲ್ಲ ಸಂಘಟನೆಯನ್ನು ತೊಡಸ್ಕೊಂಬಂದರೆ ನೀರಿನಲ್ಲಿ ಹೋಮ ಮಾಡ್ತೀರಾ ಸರ್ ಈಗ ಇದೆಲ್ಲ? ಇಲ್ಲ, ನೀರಿನಲ್ಲಿ ಹೋಮ ಮಾಡೋಕ್ಕೆ ಬಿಡಲ್ಲ. ನಾನು
ಇವತ್ತು ನಾನು ಬೆಳಗ್ಗೆನೆ ಆಲ್ರೆಡಿ ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಸ್ವತಂತ್ರ ಅಭ್ಯರ್ಥಿ ಆಗ್ತೀನಿ ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಪಕ್ಷದಿಂದ ಬೇರೆ ವರಿಷ್ಠರನ್ನ ಕಳಿಸಿ ಇಲ್ಲಿ ನನ್ನ ಹತ್ರ ಸಂಧಾನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾನು ಬಿ ಫಾರ್ಮ್ ಬಿಟ್ಟು ನಾನು ಯಾವುದಕ್ಕೂ ಸಂಧಾನಕ್ಕೆ ಒಪ್ಪಲ್ಲ ಅಂತ ನಾನು ನೇರವಾಗಿ ಹೇಳಿ ಕಳಿಸಿದ್ದೀನಿ. ಬಿ ಫಾರ್ಮ್ ಕೊಟ್ಟರೆ ನಾನು ಬರ್ತಿದ್ದೆ ಅಂತ ಪಟ್ಟಿದ್ದೇನೆ, ನಿಂತ್ಕೋತೀನಿ. ಅಲ್ಲ ಈಗಲೂ ನಂಬಿಕೆ ಇದೆಯಾ ಸರ್ ಬಿಜೆಪಿ ನಿಮಗೆ? ಭಾರತೀಯ ಜನತಾ ಪಾರ್ಟಿನಲ್ಲಿ ಸಾಧ್ಯತೆಗಳು ಕಮ್ಮಿ ಆ ಥರ ಒಂದು ಸಲ ಹೇಳಿದ್ಮೇಲೆ ವರಿಷ್ಠರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ, ಮಿಕ್ಕಂಥ ವಿಚಾರ ಅವ್ರಿಗೆ ಬಿಟ್ಟಿದ್ರು. ಈಗ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಪಕ್ಷೇತರ ಸ್ಪರ್ಧೆ? ಶಕ್ತಿ ಪ್ರದರ್ಶನಕ್ಕಲ್ಲ, ಗೆಲುವಿಗಾಗಿ ಸ್ಪರ್ಧೆ. ಎಷ್ಟು ನಂಬಿಕೆ ಇದೆ ಸರ್ ಪಕ್ಷೇತರವಾಗಿ ನಿಂತ್ಕೊಂಡು ಸ್ಪರ್ಧೆ ಮಾಡಿ ಗೆಲ್ತೀರಾ ಅಂತ? ನೂರಕ್ಕೆ ನೂರು ಗೆಲ್ತೀನಿ, ನೂರಕ್ಕೆ ನೂರು ನಾನು ಗೆಲ್ತೀನಿ. ಅಲ್ಲ ನನಗೆ ಆತ್ಮವಿಶ್ವಾಸ ಇದೆ, ಯಾಕೆ ಅಂದರೆ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳು ತಾಲೂಕಿನಲ್ಲಿ ಅದು ನನ್ನ ಕೈ ಹಿಡಿತದೆ ಅನ್ನೋ ಒಂದು ನಂಬಿಕೆ. ಮತ್ತು ನನ್ನ ಕಾರ್ಯಕರ್ತರು ಪ್ರತಿ ಬೂತಲ್ಲೂ ಸದೃಢವಾಗಿದ್ದಾರೆ. ನಾನು ಕಳಂಕರಹಿತ ರಾಜಕಾರಣಿ, ನಾನು ಯಾವುದೇ ಆಮಿಷಗಳನ್ನ ಕೊಟ್ಟು ಅದನ್ನ ಸುಳ್ಳು ಮಾಡಿಲ್ಲ. ನಾನು ಕೊಟ್ಟಿರೋಂಥ ಇದು ಏನು ಭರವಸೆಗಳನ್ನ ನಾನು ನೆರವೇರಿಸಿದ್ದೀನಿ. ಕ್ಷೇತ್ರದ ಜನ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ಅಚಲವಾದ ಭರವಸೆ ನನ್ನಲ್ಲೈತೆ. ಅಲ್ಲ ಈ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ಡ್ಯಾಮೇಜ್ ಆಗಲ್ಲ ಸರ್ ನೀವು? ನಾನು ಬೇರೆಯವ್ರಿಗೆ ಯಾರಿಗಾನ ಡ್ಯಾಮೇಜ್ ಮಾಡಬೇಕು ಇಲ್ಲ ಬೇರೆಯವ್ರನ್ನ ಡ್ಯಾಮೇಜ್ ಮಾಡಬಾರ್ದು ಅಂತ ಏನಿಲ್ಲ. ನನ್ನ ಗೆಲುವಿಗೆ ನಾನು ಶ್ರಮಿಸ್ತೀನಿ, ನಾನು ಗೆದ್ದು ತೋರಿಸ್ತೀನಿ. ಯಾರನ್ನು ಸೋಲಿಸ್ಬೇಕು ಅನ್ನೋಂಥದ್ದೇನಿಲ್ಲ, ನಾನು ಯಾರನ್ನು ಸೋಲ್ಸೋಕ್ಕೂ ನಿಂತಿಲ್ಲ, ಯಾರನ್ನು ಗೆಲ್ಸೋಕ್ಕೂ ನಿಂತಿಲ್ಲ. ನಾನು ಗೆಲ್ಲಕ್ಕೆ ಇಲೆಕ್ಷನಿಗೆ ನಿಂತಿದ್ದೀನಿ. ಎರಡು ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಮಣಿಸೋದು ಎಷ್ಟು ಸವಾಲಾಗಿದೆ ಸರ್ ಈಗ? ಅದಕ್ಕೆ ಜನತಾ ಮತ್ತು ಮತದಾರರ ಪ್ರಭುಗಳು ಉತ್ತರ ಕೊಡ್ತಾರೆ. ಇವತ್ತು ಇದು ಎಷ್ಟೋ ಕಡೆ ತುಂಬ ಕಡೆ ರಾಜ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಗೆದ್ದಿದ್ದಾರೆ, ಉದಾಹರಣೆಗಳಿದ್ದಾವೆ, ನಿದರ್ಶನಗಳು ತುಂಬ ಇದ್ದಾವೆ. ಕುಣಿಗಲ್ಲಲ್ಲೂ ಅದು ಆಗುತ್ತೆ ಈ ಸಲ. ನಾನು ಮಾಡಿರೋಂಥ ಕೆಲಸಗಳು ನನ್ನ ಕೈ ಹಿಡಿತವೆ, ಆ ಭರವಸೆ ನನಗಿದೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಜನ ಪಕ್ಷೇತರವಾಗಿ ನೀವು ನಿಂತ್ಕೊಂಡ್ರೆ ಯಾಕೆ ವೋಟ್ ಹಾಕ್ಬೇಕು ಅಂತ ಮಾಡಿದಂಥ ಕೆಲಸಗಳನ್ನ ನೋಡಿದೆ? ಮಾಡಿದಂಥ ಕೆಲಸ, ಮಾಡುವಂಥ ಕೆಲಸ, ಅಭಿವೃದ್ಧಿ ಕೆಲಸ. ಇವತ್ತು ಇಲ್ಲಿವರೆಗೂ ಏನು ರಾಜಕಾರಣ ಮಾಡಿದ್ದಾರೆ ತಾಲೂಕಲ್ಲಿ, ಏನು ಅಭಿವೃದ್ಧಿ ಆಗಿದೆ? ಕಾಂಗ್ರೆಸ್ಸಿಂದ ಸುಮಾರು ಬಾರಿ ಎಮ್ ಎಲ್ ಎ ಆಗಿದ್ದಾರೆ. ರಂಗನಾಥ್ ಅವರು ಮಾಡಿರೋಂಥ ಗಣಿಗಾರಿಕೆ ಇರ್ಬೋದು, ಅದು ಬೇರೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರೋದು, ಅದು ಮತದಾರ ನಿರಾಸೆ ಆಗಿದ್ದಾನೆ. ಸೊ ನಾನು ನನ್ನ ಒಂದು ವ್ಯಕ್ತಿತ್ವ ಮತ್ತು ನನ್ನ ದೃಷ್ಟಿಕೋನ ಏನು, ನಾನು ಕುಣಿಗಲ್ ತಾಲೂಕಿಗೆ ಒಂದು ನೀಲಿ ನಕ್ಷೆ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಜನಗಳ ಮುಂದೆ ಇಡ್ತೀನಿ. ಮತದಾರ ಪ್ರಭು ಅದನ್ನ ನೋಡಿ ನನಗೆ ಮತ ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಒಟ್ಟಾರೆ ಇಡೀ ಕ್ಷೇತ್ರದ ಜನ ಯಾವುದೋ ಪಕ್ಷದಿಂದ ರಾಜೇಶ್ ಗೌಡರು ನೋಡ್ತಿರಲಿಲ್ಲ, ಅವರ ವ್ಯಕ್ತಿತ್ವದಿಂದ ನೋಡ್ತಾ ಇದ್ರು ಅನ್ನುವಂಥದ್ದು ತಮಗೆ ಎಲ್ಲ ಗೊತ್ತಿದೆ. ಇಲ್ಲಿನ ಭಾರತೀಯ ಜನತಾ ಪಾರ್ಟಿಯ ಮಂಡಲದವರು ನಮಗೂ ಮೊದಲಿನಿಂದನೂ ಯಾವುದೇ ಥರ ಒಂದು ಸಂಯಮದ ವರ್ತನೆ ಇರಲಿಲ್ಲ. ಸೊ ನಾವು ಯಾವ ಕಾರ್ಯ ಮಾಡಿದರೂ ಅದು ರಾಜೇಶ್ ಗೌಡ ಅನ್ನೋ ಹೆಸರಿನಲ್ಲೇ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಮತದಾರರಿಗೂ ಗೊತ್ತಿದೆ. ಸೊ ಅದು ಆ ನಿಟ್ಟಿನಲ್ಲಿ ಜನ ನಮಗೆ ವೋಟ್ ಹಾಕ್ತಾರೆ ಅನ್ನೋದು ಒಂದು ಭರವಸೆ ಇದೆ. ಒಟ್ಟಾರೆ ಈಗ ಡಿ ಕೃಷ್ಣಕುಮಾರ್ ಅವ್ರಿಗೆ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಾರೆ, ಮೂರೂ ಜನ ಪಾರ್ಟಿಯನ್ನು ಮಣಿಸಿ ಗೆಲ್ಲುವಂಥದ್ದು ಈಗ ಚಾನ್ಸ್, ಮುಂದಿನ ಸವಾಲು. ಈಗ ಮುಂದಿನ ದಿನಗಳಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೂ ಕೂಡ ನಿಮ್ಮ ಪ್ರಚಾರದ ರೀತಿ ಯಾವ ರೀತಿ ಇರುತ್ತೆ ಸರ್? ಈಗ ಪ್ರಚಾರದ ಪ್ರಣಾಳಿಕೆ ತಯಾರು ಮಾಡ್ತಾ ಇದ್ದೀವಿ, ಪ್ರಣಾಳಿಕೆ ಬಂದ್ಮೇಲೆ ಮತ್ತೆ ನಾನು ಹೇಳ್ತೀನಿ. ಯಾವಾಗ ನಾಮಪತ್ರ ಸಲ್ಲಿಸುವಂಥದ್ದು? ನಾನು 19ನೇ ತಾರೀಕು ನಾಮಪತ್ರ ಸಲ್ಲಿಸ್ತೇನೆ. 19ನೇ ತಾರೀಕು. ಓಕೆ. ಈ ಪಕ್ಷದ ಚಿಹ್ನೆ ಯಾವುದು, ಪಕ್ಷ ಯಾವ ಥರ? ಅದು ಚುನಾವಣಾ ಆಯೋಗ ಕೊಡುತ್ತೆ, ಅದು ಯಾವುದು ಒಂದು ಆಯ್ಕೆಗಳು ಕೊಡ್ತಾರೆ ಅದರಲ್ಲಿ ಒಂದು ಒಳ್ಳೆ ಚಿಹ್ನೆನ ಆಯ್ಕೆ ಮಾಡ್ಕೋತೀವಿ. ಅಲ್ಲ ಯಾವ್ದಾದ್ರೂ ಬೇರೆ ಪಕ್ಷ, ಆಮ್ ಆದ್ಮಿ ಪಕ್ಷ ಈ ರೀತಿ ಆಹ್ವಾನ ಬಂದರೆ ಹೋಗುವಂಥ ಚಾನ್ಸಸ್ ಇದೆಯಾ? ಇಲ್ಲ, ಸದ್ಯಕ್ಕೆ ಯಾವುದೇ ಪಕ್ಷಕ್ಕೆ ಹೋಗಲ್ಲ. ನಾನು ಸ್ವತಂತ್ರವಾಗಿ ಚುನಾವಣೆ ಎದುರಿಸ್ತೀನಿ. ಸ್ವತಂತ್ರವಾಗಿ ಚುನಾವಣೆ ಎದುರಿಸ್ತೀರಾ? ಎಸ್, ಗಮನಿಸ್ತಾ ಇದ್ದೀರಾ. ಒಂದು ವ್ಯಕ್ತಿತ್ವದಿಂದ ರಾಜೇಶ್ ಗೌಡರು ಇಲ್ಲಿ ಮನೆ ಮನೆ ಮಾತಾಗಿರುವಂಥದ್ದು, ವ್ಯಕ್ತಿತ್ವದ ಮೂಲಕ ಈಗ ಮತವನ್ನು ಕೇಳೋದಕ್ಕೆ ಹೊರಟಿರುವಂಥದ್ದು. ನೋಡೋಣ ರಾಜೇಶ್ ಗೌಡರ ಒಂದು ವ್ಯಕ್ತಿತ್ವ ಎಷ್ಟು ಮಟ್ಟಿಗೆ, ಅವರ ಅಭಿವೃದ್ಧಿ ಕೆಲಸಗಳು. ಈ ಮುಂಚೆ ಅಧಿಕಾರ ಇಲ್ಲಿಲ್ಲ ಅಂದರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರ ಆಗಿರ್ಬೋದು, ಅನೇಕ ಸ್ತ್ರೀ ಸಮಾಗಮ ಮಾಡುವ ರೀತಿ, ಸ್ತ್ರೀಗಳನ್ನು ಉತ್ತೇಜನ ನೀಡುವಂಥದ್ದು, ಈ ರೀತಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಸರ್. ಒಂದು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆಯ ಮಾತು ಹೇಳೋದಾದರೆ, ಯಾವ ರೀತಿ ಇದೆ ಸರ್ ಆಡಳಿತ ಅಂತ? ಆಡಳಿತ ಹದಗೆಟ್ಟಿದೆ. ಇವತ್ತು ಹಾಲಿ ಈಗ ಹಾಲಿ ಮಾಜಿ ಆಗಿದ್ದಾರೆ ಅವರು, ಮಾಜಿ ಶಾಸಕರು. ಏನು ಅವರು ಅಭಿವೃದ್ಧಿ ಮಾಡಿದರೆ ಅವರು ಪ್ರತಿನಿತ್ಯ ತವಾ ಕುಕ್ಕರ್ ಹಂಚೋ ಅಂಥದ್ದು
ಸೀರೆ ಹಂಚುವಂಥದ್ದು ಈ ಪರಿಸ್ಥಿತಿಗೆ ಬರ್ತಿರಲಿಲ್ಲ. ಅಭಿವೃದ್ಧಿಯಲ್ಲಿ ಮರೀಚಿಕೆ ಆಗಿದೆ. ಸೊ ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ನನಗೊಂದು ಅವಕಾಶ ಸಿಕ್ಕಿದರೆ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅಂತ ನನ್ನ ಅನಿಸಿಕೆಯಿಂದ ನಾನು ಇಲ್ಲಿ ಕಣಕ್ಕಿಳಿಯೋಕ್ಕೆ ತಯಾರು ಮಾಡಿದ್ದೆ. ತೊಂದರೆ ಇಲ್ಲ, ಇವತ್ತು ನಾನು ಸ್ವತಂತ್ರವಾಗಿ ಗೆದ್ದು ಕ್ಷೇತ್ರನ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಭರವಸೆ ಇದ್ದೀನಿ. ಕುಡಿಗಲ್ಲಲ್ಲಿ ಒಂದು ಮಾತಿದೆ ಸರ್, ನೀವು ಮತ್ತೆ ರಂಗನಾಥ್ ಅವರು ಒಂದೇ ಊರಿನವರು, ಇಬ್ಬರು ಫ್ರೆಂಡ್ಶಿಪ್ ಬೇರೆ ರಾಜಕೀಯ ಬೇರೆನಾ ಹೆಂಗೆ ಅಂತ? ಸರ್ ಇಲ್ಲಿ ಒಂದು ಹೇಳ್ತೀನಿ ಕೇಳಿ, ರಾಜಕೀಯನೇ ಬೇರೆ ಫ್ರೆಂಡ್ಶಿಪ್ಪೇ ಬೇರೆ. ಅವ್ರು ರಾಜಕೀಯ ಅವ್ರು ಮಾಡ್ತಾರೆ, ಒಂದೇ ಊರು. ಇವಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಅಭ್ಯರ್ಥಿ ಒಂದೇ ಮನೆಯವರು, ಅಣ್ಣ ತಮ್ಮದರು. ರಾಜಕೀಯನೇ ಬೇರೆ, ಸಂಬಂಧಗಳೇ ಬೇರೆ. ಬಟ್ ನನಗೂ ರಂಗನಾಥ್ಗೂ ಯಾವುದೇ ಸಂಬಂಧ ಇಲ್ಲ, ಊರು ಒಂದೇ. ನೋಡಿ, ಅದು ಬಿಟ್ಟು ಬೇರೆನ ರಾಜಕೀಯವಾಗಿ ನಾನು ರಂಗನಾಥನ ವಿರೋಧ, ರಂಗನಾಥನಕ್ಕಿಂತ ಅವರ ಪಕ್ಷನ ನಾನು ವಿರೋಧನೆ ಮಾಡ್ತೀನಿ. ಅಲ್ಲ ಸರ್, ಈ ಬಾರಿ ನಿಮಗೆ ಯಾವ ಪಕ್ಷ ಎದುರಾಳಿ? ನೀವು ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಯಾವ ಪಕ್ಷ ಎದುರಾಳಿ, ಕಾಂಗ್ರೆಸ್ಸೋ ಬಿ ಜೆ ಪಿನೋ ಜೆ ಡಿ ಎಸ್? ನಾನು ಅವ್ರ ಎದುರಾಳಿ ಇವ್ರ ಎದುರಾಳಿ ಅಂತ ನಾನು ಏನು ಗುರಿ ಇಲ್ಲ. ನಾನು ಜನದ ಮುಂದೆ ಹೋಗ್ತೀನಿ, ಅವ್ರು ಮಾಡಿರೋ ಒಳ್ಳೆ ಕೆಲಸ ಕೆಟ್ಟ ಕೆಲಸಗಳನ್ನ ಜನಗ ಮುಂದೆ ಇಡ್ತೀನಿ. ನನಗೊಂದು ಅವಕಾಶ ಮಾಡ್ತಾರೆ. ಸ್ವತಂತ್ರ ಆಗ್ಬಿಟ್ರಿ ಈಗ, ಸ್ವತಂತ್ರ ಆಗಿದೆ, ಕಟ್ಟುನಿಟ್ಟಿಲ್ಲ, ಯಾರದೇ ಕಟ್ಟಪ್ಪಣೆ ಇಲ್ಲ, ಕಟ್ಟಪ್ಪಣೆ ಸ್ವತಂತ್ರ, ಎಲ್ಲರ ಭ್ರಷ್ಟವನ್ನ ಹೊರ ಎಳಿಬಹುದು. ಖಂಡಿತ ಖಂಡಿತ ಮಾಡಬಹುದು. ರಾಜೇಶ್ ಕೌಡ್ರಿಂದ ಅದನ್ನ ಜನ ಎಕ್ಸೆಪ್ಟ್ ಮಾಡಬಹುದು. ನೂರಕ್ಕೆ ನೂರು ಜನಾಭಿಪ್ರಾಯ ನನ್ನ ಬಗ್ಗೆ ಇರೋದಕ್ಕೇನೆ ನಾನು ಈಗ ಈ ಕಣಕ್ಕೆ ಧುಮುಕ್ತಾ ಇರೋದು. ಎಸ್, ಒಟ್ಟಾರೆ ಬಿ ಜೆ ಪಿಯಿಂದ ಆಹ್ವಾನ ಬಂದಿದೆ ಅಂತ ಹೇಳಿದ್ರೆ, ಇನ್ನೇನಾದ್ರು ಟ್ರೈ ಮಾಡ್ತಿದ್ದಾರ ಸಂಧಾನಕ್ಕೆ ಅಂತ? ನೋಡೋಣ ಅದೇನಾಗುತ್ತೆ ಅಂತ. ನಾಳೆ ಸಂಜೆವರೆಗೂ ಹೇಳಿದ್ದಾರೆ. 19ನೇ ತಾರೀಕು ನಾಮಪತ್ರ ಫಿಕ್ಸ್. ನೂರಕ್ಕೆ ನೂರು. ಒಟ್ಟಾರೆ ಈಗ 19ನೇ ತಾರೀಕು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ರಾಜೇಶ್ ಗೌಡ್ರು ನಾಮಪತ್ರವನ್ನು ಸಲ್ಲಿಸುವಂಥದ್ದು. ಒಟ್ಟಾರೆ ವ್ಯಕ್ತಿತ್ವದ ಮೂಲಕ ಹೆಸರಾಗಿರುವಂಥ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೇಶ್ ಗೌಡ್ರಿಗೆ ಜನ ಮತವನ್ನು ಹಾಕಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರ ಅನ್ನುವಂಥದ್ದು ಈ ಒಂದು ಎಲೆಕ್ಷನಲ್ಲಿ, ಅಂದರೆ ಮೇ 10ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಗೊತ್ತಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಗಜೇಂದ್ರ, ಅಮುಕ್ ಟಿವಿ ತುಮಕೂರು.